ಬಹುಭಾಷಾ ನಟಿ ತಾಪ್ಸಿ ಪನ್ನು ಮಗು ಬೇಕು ಎಂದು ಎನಿಸಿದ್ದಾಗ ಮಾತ್ರ ಮದುವೆ ಆಗುತ್ತೇನೆ ಎಂಬ ವಿಷಯವನ್ನು ರಿವೀಲ್ ಮಾಡಿದ್ದಾರೆ. ಇತ್ತೀಚೆಗೆ ನಟಿ ತಾಪ್ಸಿ ಸಂದರ್ಶನ ಒಂದರಲ್ಲಿ ಭಾಗವಹಿಸಿದ್ರು. ಈ ವೇಳೆ ಸಂದರ್ಶಕ ಪ್ರಿಯಕರನ ಜೊತೆ ಡೇಟಿಂಗ್ ನಡೆಸುತ್ತಿದ್ದೀರಾ ಎಂಬ ಪ್ರಶ್ನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹದ್ದಾಡುತ್ತಿದ್ದ ವಿಷಯದ ಬಗ್ಗೆ ತಾಪ್ಸಿ ಅವರನ್ನ ಪ್ರಶ್ನಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ತಾಪ್ಸಿ, ನಾನು ಒಬ್ಬರನ್ನ ಪ್ರೀತಿಸುತ್ತಿದ್ದೇನೆ, ಗಾಸಿಪ್ ಮಾತ್ರವಲ್ಲದೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಬೇಕು ಎಂದು ಆಸಕ್ತಿ ಹೊಂದಿದವರಿಗೆ ಮಾತ್ರ ಒಂದು ವಿಷಯ ಹೇಳಲು ಇಷ್ಟಪಡ್ತೇನೆ. ನನಗೆ ಇನ್ನು ಮದುವೆ ಆಗಿಲ್ಲ, ನನಗೆ ಮಕ್ಕಳು ಬೇಕು ಅಂತ ಅನಿಸಿದಾಗ ನಾನು ಆಗ ಮಾತ್ರ ಮದುವೆ ಆಗುತ್ತೇನೆ ಎಂದು ಹೇಳಿದ್ದಾರೆ. ಅಷ್ಟಲ್ಲದೆ ನಾನು ಒಬ್ಬರನ್ನ ಪ್ರೀತಿಸುತ್ತಿದ್ದೇನೆ, ಆದರೆ ನಾನು ಪ್ರೀತಿಸುತ್ತಿರುವ ವ್ಯಕ್ತಿ ಎಲ್ಲರೂ ಅಂದುಕೊಂಡಂತೆ ನಟ ಅಥವಾ ಕ್ರಿಕೆಟರ್ ಅಲ್ಲ. ಅವರು ನನ್ನ ಸುತ್ತಮುತ್ತಲೂ ಇಲ್ಲ. ನಾನು ಮದುವೆ ಆದರೆ ತುಂಬ ಸರಳವಾಗಿ ಆಗುತ್ತೇನೆ. ಅದ್ದೂರಿಯಾಗಿ ಖರ್ಚು ಮಾಡಿ ಮದುವೆ ಆಗುವುದಕ್ಕೆ ನನಗೆ ಇಷ್ಟವಿಲ್ಲ. ನನ್ನ ಕುಟುಂಬ, ನನ್ನ ಸ್ನೇಹಿತರು ಮಾತ್ರ ನಮ್ಮ ಮದುವೆಯಲ್ಲಿರುತ್ತಾರೆ ಎಂದು ಸ್ಪಷ್ಟಪಡಿಸಿದರು. ನಾನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿರುವ ತಾಪ್ಸಿಯವರು ಹುಡುಗನ ಹೆಸರು ಯಾರು ಎನ್ನುವುದನ್ನ ರಿವೀಲ್ ಮಾಡಿಲ್ಲ. ಹೀಗಾಗಿ ಅಭಿಮಾನಿಗಳಲ್ಲಿ ಇನ್ನಷ್ಟು ಕುತೂಹಲ ಮೂಡಿದೆ. ಸದ್ಯಕ್ಕೆ ತಾಪ್ಸಿ ತಡ್ಕ ಶಾಂದ್ ಕಿ ಆಂಖ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ.